ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಾ, ಇವಳು ನನ್ನ ತಂಗಿ ಗೋದಾವರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದರಿಂದ ನಮ್ಮನೇಲಿ ಹೇಗೆ ನಡೆಯುತ್ತೆ ನಮ್ಮ ಹಬ್ಬ ಅಂತ ಎಲ್ಲ ತೋರಿಸ್ತೀವಿ ನಿಮಗೆ. ಸೊ ನಮ್ಮನೇಲಿ ಹೇಗೆ ಕುಣಿಸ್ತಾರೆ ಅಂತ ನೋಡೋಣ. ಪ್ಲೀಸ್ ಕಂಟಿನ್ಯೂ ವಾಚಿಂಗ್. ಸೊ ನಡೀರಿ, ನಮ್ಮ ಮನೆಗೆ ಹೋಗೋಣ. ಯಾಕಂದರೆ ಆಲ್ಮೋಸ್ಟ್ 2 hours ಆಯಿತು ನಾವು ಟೆರೆಸಿಗೆ ಬಂದು, ನಾವು ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಗೈಸ್. ಎಸ್, ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಗೈಸ್ ಫಾರ್ ರೀಲ್ಸ್. ಸ್ವಲ್ಪ ಜನ ಫಾಲೋ ಮಾಡ್ತಿರ್ತಾರೆ, ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಪೋಸ್ಟ್ ಮಾಡಿದ್ದೀವಿ. ಸೊ ಲೆಟ್ಸ್ ಗೋ ಗೈಸ್, ಇಟ್ಸ್ ಆಲ್ರೆಡಿ 3 o'clock. ರನ್ 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 ರನ್. ಮನೇಲಿ ತುಂಬ ಬೈತಾರೆ ಗೈಸ್. ನೋ ಕನೆಕ್ಟ್ ಟಿಪ್ಸ್ ಬಾ ನಮ್ಮನೆಗೆ. ನಮ್ಮ ಮನೆಗೆ ಬಂದು ನಮ್ಮ ಲಕ್ಷ್ಮಿ ನೋಡ್ಕೊಂಬೇ. ಬಾ ದೀಪ್ಸ್, ನೀನು ಬರ್ತೀಯಾ? ನಿನ್ನ ಸಾಯಂಕಾಲ ಇದು ಇದೆ ತಾನೆ, ವರ್ಕ್ ಇದೆ ತಾನೆ, ಬಾ. ಸೊ ಗೈಸ್ ಬನ್ನಿ, ನಮ್ಮ ಮನೆಗೆ ಹೋಗೋಣ. ಪಾಕ್ ಕುಡಿದರೆ ಗೈಸ್, ತುಂಬ ಸಖೆ ಇದೆ ಬಾಯ್. ಗೈಸ್ ಸೊ ಇದು ಗೋದಾವರಿ ಮನೇಲಿ ಮಾಡಿರೋ ಡೆಕೋರೇಷನ್ನು. ಫೋನ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಬಿಡಿ ದುಡ್ಡಲ್ಲಿ. ಈಗ ಇದು ಗೋದಾವರಿ ಮನೆಯವ್ರದ್ದು ಮಹಾಲಕ್ಷ್ಮಿ. ಇದು ನಾನೇ ಪೇಂಟ್ ಮಾಡಿದ್ದು ಗೈಸ್, ತಾಂಜು ಪೇಂಟ್. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮಕ್ಕ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಹೇಗಿದೆ ನಮ್ಮ ಮನೆ ಲಕ್ಷ್ಮಿ? ತುಂಬ ಚೆನ್ನಾಗಿದೆ ನಿಜ. ಎಲ್ಲರ ಮನೆ ಲಕ್ಷ್ಮಿನೂ ಚೆನ್ನಾಗಿರುತ್ತೆ ಗೈಸ್. ನಮ್ಮಕ್ಕ ವರ್ಷದಲ್ಲಿ ಒಂದು 5-6 ಸತಿ ಅಷ್ಟೇ ಬರ್ತು ಗೈಸ್ ನಮ್ಮ ಮನೆಗೆ. ನಾನು 5-6 ಸತಿ ಅಲ್ಲ, ಒಂದೇ ಸತಿ ನಾನು ಬರ್ತದೆ ವರ್ಷ. ಈ ವರ್ಷದಲ್ಲಿ ಒಂದೇ ಸತಿ ಗೈಸ್, ಹೋದ ವರ್ಷದಲ್ಲೆಲ್ಲ ಹಂಗೆ ಹಿಂಗೆ ಪರವಾಗಿಲ್ಲ. 5-6 ಸತಿನೂ ಬರಲ್ಲ ಗೈಸ್ ನಮ್ಮಕ್ಕ. ಅದೇನಕ್ಕಂತ ಗೊತ್ತಿಲ್ಲ, ತುಂಬ ಬಿಸಿ ನಮ್ಮಕ್ಕ. ಇವಾಗ ಬಂದಿದ್ದೀನಿ ಅಲ್ಲ ಲಕ್ಷ್ಮಿ ಥರ. ನಮ್ಮಕ್ಕ ವ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ನಾನು ಆಮೇಲೆ ಬರ್ತೀನಿ. ಹೋಗು, ಏನೋ ಚಪ್ಪಲಿ ಎಲ್ಲ ಬಿಟ್ಟಿದ್ದೀವಿ, ಬೇಡ ಬಿಡಿ. ಸೊ ಆಮೇಲೆ ಸಿಕ್ಕಿಲ್ಲ. ಸೊ ಈಗ ಗೋದಾವರಿ ಮನೆಗೆ ಹೋಗಿ ಕುರ್ಮ ತಗೊಂಡು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ನಮ್ಮನೆ ಮಹಾಲಕ್ಷ್ಮಿನ ತೋರಿಸ್ತೀನಿ ನಿಮಗೆ. ನೋಡಿ, ಇದು ನಮ್ಮ ಮನೆ ವರಮಹಾಲಕ್ಷ್ಮಿ. ರಾತ್ರಿ ಎಲ್ಲ ನಾನು ನಮ್ಮಮ್ಮ ಕಷ್ಟಪಟ್ಟು ರೆಡಿ ಮಾಡಿದ್ದೀವಿ. ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಚಕ್ಲಿ ಮಾಡಿದ್ದಾರೆ. ಚಕ್ಲಿ ಮತ್ತು ಕರ್ಜಿಕಾಯಿ ಇದೆರಡು ನನ್ನ ಫೇವ್ರೆಟ್ಟು, ಅದಕ್ಕೆ ನಮ್ಮ ಮಮ್ಮಿ ಮಾಡಿದ್ದಾರೆ ನನಗೋಸ್ಕರ, ನಾನು ತಿನ್ನಲಿ ಅಂತ. ಮತ್ತು ಒಬ್ಬಟ್ಟು, ಅನ್ನ ಸಾರು, ಪಲ್ಯನೂ ಮಾಡಿದ್ದಾರೆ ಕೋಸಂಬರಿ. ಇದು ಊಟ, ಇದು ಹಲ್ವಾ, ಒಬ್ಬಟ್ಟು, ಕೋಸಂಬರಿ, ಬದನೆಕಾಯಿ ಚಟ್ನಿ, ಹಾಗೆ ಬೀನ್ಸ್ ಪಲ್ಯ. ಸೊ ಬನ್ನಿ, ಚೆನ್ನಾಗಿ ಊಟ ಮಾಡೋಣ. ಸೊ ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಡೋಂಟ್ ಫಾರ್ಗೆಟ್ ಟು ಶೇರ್. ಸೀ ಯು ನೆಕ್ಸ್ಟ್ ವ್ಲಾಗ್. ಬೈ.